Mathira Suvarna. ಹೌದಣ್ಣ, ದೀಕ್ಷಾ ಮಿಸ್ ಆಗಿದ್ದಾಳೆ ಅಂತ ಹೇಳಕ್ಕೆ ತಂಗ್ವೇಲು ಸರ್ಗೆ ನೆನ್ನೆ ಫೋನ್ ಮಾಡಿದ್ದೆ. ದೀಕ್ಷಾ ವಾಯ್ಸು ಕೇಳಿಸ್ತು. ಅದೇ ಟೈಮ್ಗೆ ನನಗೆ ಡೌಟ್ ಬರಬಾರ್ದು ಅಂತ ನೆಟ್ವರ್ಕ್ ಪ್ರಾಬ್ಲಮ್ ಅದು ಇದು ಅಂತ ಹೇಳಿ ಸುಳ್ಳು ಹೇಳಿ ಫೋನ್ ಕಟ್ ಮಾಡ್ಬಿಟ್ರಣ. ಇದನ್ನ ನೀನು ಯಾಕೆ ನನಗೆ ನೆನ್ನೆ ಹೇಳಿಲ್ಲ? ನೆನ್ನೆ ಹೇಳೋಣ ಅಂತ ಅನ್ಕೊಂಡೆ. ದೀಕ್ಷಾ ಬಂದಿರೋ ಖುಷಿಯಲ್ಲಿ ನೀವಿದ್ರಿ, ಅದಕ್ಕೆ ಹೇಳಕ್ ಹೋಗ್ಲಿಲ್ಲ. ಅಣ್ಣ, ನನಗೆ ಅನ್ನಿಸ್ತಾ ಇದೆ ತಂಗ್ವೇಲು ಸರ್ಗೂ ಪರಿಮಳ ಅವ್ರಿಗೂ ಪರಿಚಯ ಇದೆ ಅಂತ. ಪರಿಮಳ ಅವರು ನಮ್ಮ ಮನೆಯಿಂದ ಮೊನ್ನೆ ಹೊರಗಡೆ ಹೋಗ್ತಾ ಇದ್ದಾಗ ನಮ್ಮ ಮನೆ ವಿಷಯನ ಯಾರಿಗೋ ಶೇರ್ ಮಾಡ್ತಾ ಇದ್ರು. ಅದು ಮೋಸ್ಟ್ಲಿ ತಂಗ್ವೇಲು ಅವ್ರಿಗೆ ಅನ್ಸುತ್ತೆ. ಶ್ರಾವಣಿ, ಈ ಅಣ್ಣೇನು ಕಮಲೇನು ತಿಂಡಿ ತಿಂದಲೆ ಇಲ್ಲೇನ್ ಮಾಡ್ತಾವ್ರೆ? ಸೂರ್ಯ, ಕಮಲ್ ಬನ್ನಿ, ಇಬ್ರು ತಿಂಡಿ ತಿಂದು ಬನ್ನಿ. ಇವತ್ತು ಅತ್ತೆ ಊಟ ಮಾಡಿಲ್ಲ, ಇಡ್ಲಿ ಮಾಡಿದ್ದಾರೆ ಪಲಹಾರ. ಶ್ರಾವಣಿ, ಅದು ಅಣ್ಣ ಅತ್ತಿಗೆ ವಿಷಯ ಗೊತ್ತಾದ್ರೆ ಬೇಜಾರು ಮಾಡ್ಕೋ. ಅತ್ತಿಗೆ ಬರ್ತೀವಿ ಒಂದ್ ನಿಮಿಷ. ನೀನ್ ನಮ್ಮಿಂದ ಏನೋ ಮುಚ್ಚಿಡ್ತಿದ್ಯ ತಂಗು, ಅದೇನು ಅಂತ ಹೇಳು. ಏನ್ ಹೇಳ್ತಿದ್ಯಾ ಸೂರ್ಯ? ನಾನ್ ನಿಮ್ಮ ಹತ್ರ ಮುಚ್ಚಿಡೋ ಅಂತದ್ದು ಏನಿದೆ ಹೇಳು. ಇಲ್ಲ, ನೀನ್ ಮುಚ್ಚಿಡ್ತಿದ್ಯಾ. ಪರಿಮಳ ಅವರು ನಿಂಗೆ ಮುಂಚೆಯಿಂದ ಗೊತ್ತಿದ್ರ ಅಥವಾ ಇತ್ತೀಚೆಗೆ ಗೊತ್ತಾಗಿ ಸ್ವಲ್ಪ ಕ್ಲೋಸ್ ಆಗಿರೋದಾ? ಏ ಸೂರ್ಯ, ಕಾಫಿ ಆರೋಗ್ಬಿಡುತ್ತೆ. ಶ್ರಾವಣಿ ತಗೋ. ಶ್ರಾವಣಿ ತಂಗು, ಕಾಫಿ ಆರೋದ್ರೆ ಅದನ್ನ ಕೋಲ್ಡ್ ಕಾಫಿ ಅನ್ಕೊಂಡು ಕುಡಿಬಹುದು. ಆದ್ರೆ ಮನ್ಸು ಕೆಟ್ಟೋಗೋದು, ಅನ್ನ ಹಳ್ಸೋಗೋದು ಎರಡು ಒಂದೇ. ಹಳಸಿದ್ಮೇಲೆ ಅದನ್ನ ಎಷ್ಟೇ ಪ್ರಯತ್ನ ಪಟ್ಟರು ಸರಿ ಮಾಡಕ್ಕಾಗಲ್ಲ. ತಂಗು, ನೀ ನನಗೆ ತುಂಬಾ ಬೇಕಾದವನು, ಎಷ್ಟೋ ಸರಿ ನನ್ನ ಕಷ್ಟಗಳನ್ನ ಹಂಚ್ಕೊಂಡವನು. ಅಂಥದ್ರಲ್ಲಿ ನಿನ್ನ ಮೇಲೆ ಅನುಮಾನ ಬಂದಾಗ ಅದನ್ನ ತಡ್ಕೊಂಡು ನಾನಿನ್ನ ದೂರ ಮಾಡ್ಕೊಳಕ್ಕಾಗಲ್ಲ. ಪ್ಲೀಸ್ ತಂಗು, ನೀನ್ ಏನ್ ಮಾಡಿದ್ರು ಪರವಾಗಿಲ್ಲ, ನಾನಿನ್ನ ಏನು ಅನ್ನಲ್ಲ. ಸತ್ಯ ಏನು ಅಂತ ಹೇಳ್ಬಿಡು. ಬಾವ, ನೀವು ತಪ್ಪು ಮಾಡಲ್ಲ ಅಂತ ನನಗ್ ಗೊತ್ತು. ನೀವ್ ತಪ್ಪು ಮಾಡಿಲ್ಲ, ಪರಿಮಳ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ. ಇಲ್ಲ ಶ್ರಾವಣಿ, ಅವರು ನನಗೆ ತುಂಬಾ ದಿನದಿಂದ ಗೊತ್ತು. ಮೇಡಮ್, ನೀವಿಲ್ಲಿ ಯಾಕೆ ಬರಬಾರ್ದ? ಬರಬಾರ್ದು ಅಂತ ಅಲ್ಲ, ಆದ್ರೆ ಸಮಾಜ ಸೇವಕಿಗೂ ಈ ತಂಗವೇಲಿಗೂ ಏನ್ ಸಂಬಂಧ ಅಂತ ತಾನೆ ನಿಮ್ ಯೋಚನೆ? ಪ್ಲೀಸ್ ಹೇಳ್ಬಿಡಿ, ಅದೊಂದೇ ನನ್ನ ಯೋಚನೆ. ನಿಮ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ, ನಿಮಗ್ ಸಹಾಯ ಮಾಡೋದಕ್ಕೆ ಪರೋಕ್ಷವಾಗಿ ಈ ತಂಗವೇಲುನೇ ಕಾರಣ. ಅಷ್ಟೇ ಅಲ್ಲ, ನಮ್ಮಿಬ್ರು ಜೊತೆಗೆ ಇನ್ನೂ ಒಬ್ರಿದ್ದಾರೆ, ಅವರು ನಿಮಗ್ ಸಹಾಯ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಿಮ್ ಕೇಸ್ ಅನ್ನು ತಗೊಳ್ಳೋದಕ್ಕೆ ಅವರೇ ಕಾರಣ. ಯಾರವರು? ದಯವಿಟ್ಟು ಅದನ್ ಮಾತ್ರ ಕೇಳ್ಬೇಡಿ, ನಾನು ಹೇಳೋ ಹಾಗಿಲ್ಲ. ಯಾಕೆ? ಕಾಣದೇ ಇರೋ ದೇವರು ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ನಾವು ಕೈ ಮುಗಿತೀವಿ, ಕಾಲಿಟ್ಕೋತೀವಿ. ಅಂಥದ್ರಲ್ಲಿ ಸಹಾಯ ಮಾಡಿ ಮುಖ ತೋರಿಸದೆ ಓಡಾಡೋ ಮನುಷ್ಯ ನೋಡಿ ಥ್ಯಾಂಕ್ಸ್ ಹೇಳ್ಬಾರ್ದಾ? ಪ್ಲೀಸ್ ಹೇಳಿ ಮೇಡಮ್. ಹೌದು ಮೇಡಮ್, ನಮಗೆ ಸಹಾಯ ಮಾಡಿದವ್ರನ್ನ ನೋಡೋ ಆಸೆ ನಮಗೂ ಇದೆ. ಅದು ಯಾರು ಅಂತ ಹೇಳಿ. ನಾನು ಅವ್ರು ಯಾರು ಅಂತ ಹೇಳಲ್ಲ, ಆದರೆ ಅವ್ರೊಂದು ಜಾಗಕ್ಕೆ ಬರ್ತಾರೆ, ನೀವು ಅಲ್ಲಿಗೆ ಹೋದ್ರೆ ಅವ್ರನ್ನ ನೇರವಾಗಿ ಭೇಟಿ ಆಗ್ಬೋದು.